ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ 36ನೇ ಆನ್ಲೈನ್ ತರಗತಿಗೆ ಸ್ವಾಗತ, ಸುಸ್ವಾಗತ. ಕಳೆದ ತರಗತಿವರೆಗೆ ನಾವು ಬಿ ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಗದ್ಯದ ಬಗ್ಗೆ ಬಹಳ ಸುದೀರ್ಘವಾಗಿ ಮಾತನಾಡಿದ್ದೇವೆ. ಏನು ನವ್ಯ ಸಾಹಿತ್ಯದ ವಿಶೇಷವಾದಂಥ ಪರಂಪರೆಯನ್ನು ಬಹಳ ಮುಖ್ಯವಾಗಿ ಆಧಾರವಾಗಿಟ್ಟುಕೊಂಡು ಏನು ಬಂಡಾಯದ ಒಂದಷ್ಟು ಮಜಲುಗಳನ್ನು ತೋರ್ಪಡಿಸುವಂಥ ಒಂದು ಪ್ರಯತ್ನವಾದಂಥ ಮುಟ್ಟಿಸಿಕೊಂಡವನ ಗದ್ಯದ ಒಂದಷ್ಟು ವಿಶ್ಲೇಷಣೆ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನಾದರೂ ತಿಳ್ಕೊಂಡಿದ್ದೇನೆ. ಈಗ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಇದು ಈ ಗದ್ಯ ಸಹಜವಾಗಿ ಪಠ್ಯಕ್ರಮದಲ್ಲಿ ಇರೋದಿಲ್ಲ ಅನ್ನೋವಂಥ ವದಂತಿ ಕೂಡ ನಮ್ಗೆ ಇನ್ನೂ ಬಂದಿದೆ. ವದಂತಿ ಅಂತ ಅಂತೇನೆ ಇದನ್ನ, ಯಾಕೆಂದರೆ ಪರಿಪೂರ್ಣವಾಗಿ ಅದೇ ಸತ್ಯ ಅಂತ ಒಪ್ಕೊಳ್ಳಿಕ್ಕೆ ಇನ್ನೂ ನಮಗೆ ಇಲಾಖೆಯಿಂದ ಮಾಹಿತಿ ಬಂದಿಲ್ಲ. ಆ ದೃಷ್ಟಿಯಿಂದ ನಾವು ವಾಲ್ಪರೈ ಅಭಿವೃದ್ಧಿ ತಂದ ದುರಂತವನ್ನು ಪಕ್ಕಕ್ಕಿಟ್ಟು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ನೇಮಿಚಂದ್ರ ಅವರ ಒಂದು ಗದ್ಯವನ್ನು ಅಧ್ಯಯನ ಮಾಡೋಣ. ಸ್ನೇಹಿತರೆ, ಮನುಷ್ಯನ ಜೀವನ ಒಂದು ವಿಶೇಷವಾದಂಥ ಭಗವಂತನ ವರ. ಯಾರು ಅದನ್ನು ಸಮರ್ಪಕವಾಗಿ ಬಳಸ್ಕೊತಾರೋ ಅದು ನಮಗೆ ಗೆಲುವನ್ನು ತಂದುಕೊಡ್ತಾ ಹೋಗುತ್ತೆ. ಯಾರು ಅದನ್ನು ಪರಿಪೂರ್ಣವಾಗಿ ಬಳಸ್ಕೊಳೋದ್ರಲ್ಲಿ ವಿಫಲವಾಗ್ತಾರೋ ಅವರು ಇಡೀ ಜೀವನ ಸಫರ್ ಪಡ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ನೇಮಿಚಂದ್ರ ಅವರ ಈ ಒಂದು ಲೇಖನ ಅಥವಾ ಈ ನೇಮಿಚಂದ್ರ ಅವರ ಈ ಒಂದು ಗದ್ಯ ಬಹಳ ಪ್ರಧಾನವಾಗಿ ನಮ್ಮ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅನ್ನುವಂಥ ಒಂದು ಸೂಕ್ಷ್ಮತನೆಯನ್ನು ಬಿಡಿಸಿ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾವು ಕಾಣ್ತೇವೆ. ನೋಡಿ, ಶ್ರೀಮತಿ ನೇಮಿಚಂದ್ರ ಅವರು HALನಲ್ಲಿ ಹಿರಿಯ ಇಂಜಿನಿಯರ್ ಆಗಿ ಸೇವೆ ಮಾಡ್ತಾ ಇದ್ದಂಥವ್ರು. ತಂದೆ ಶ್ರೀ ಜಿ ಗುಂಡಪ್ಪ, ತಾಯಿ ಶ್ರೀಮತಿ ತಿಮ್ಮಕ್ಕ ಅಂತ. ವಾಸ್ತವದಲ್ಲಿ ಇವರ ಆಯ್ಕೆಯ ಉದ್ಯೋಗಕ್ಕೂ ಇವರ ಮನೋಭಾವಕ್ಕೂ ದೊಡ್ಡ ವೈರುಧ್ಯವನ್ನೇ ಕಾಣ್ತೇವೆ. ಉದ್ಯೋಗ ದುಡಿಮೆಗಾಗಿ ಆಗಿದ್ದರೆ ಇವರ ವೃತ್ತಿಪರವಾದಂಥ ಅಥವಾ ಎಲ್ಲದಕ್ಕಿಂತ ವಿಶೇಷವಾಗಿ ತಮ್ಮ ಭಾವನಾತ್ಮಕ ವಿಚಾರಗಳನ್ನ ಹೊರಹಾಕಲಿಕ್ಕೆ ಅವರು ಆಯ್ಕೆ ಮಾಡಿಕೊಂಡಿದ್ದು ಸ್ತ್ರೀ ಸಂವೇದನೆಯ ಬರಹಗಾರ್ತಿಯಾಗಿ. ಸ್ತ್ರೀ ಸಂವೇದನೆಯುಳ್ಳ ಕಥೆಗಾರ್ತಿಯಾಗಿ ಇಡೀ ಕರ್ನಾಟಕದಾದ್ಯಂತ ಹೆಸರುವಾಸಿಯಾಗಿರುವಂಥ ಒಬ್ಬ ಶ್ರೇಷ್ಠ ಮಹಿಳಾ ಚಿಂತಕಿ ನೇಮಿಚಂದ್ರ. ಉದಯವಾಣಿಯ ದಿನಪತ್ರಿಕೆಯಲ್ಲಿ ಬದುಕು ಬದಲಿಸಬಹುದು ಎಂಬ ಅಂಕಣ ಬರಹದಿಂದ ಇವತ್ತು ಎಲ್ಲರ ಮನೆ ಮಾತಾಗಿದ್ದಾರೆ ನೇಮಿಚಂದ್ರ. ವಾಸ್ತವದಲ್ಲಿ ಉದಯವಾಣಿ ಪತ್ರಿಕೆಯಲ್ಲಿ ಆಕರ್ಷಿಸುವ ಕೆಲವೇ ಕೆಲವು ಅಂಕಣದಲ್ಲಿ ಬದುಕು ಬದಲಿಸಬಹುದು ಎಂಬುದು ಕೂಡ ಒಂದು ವಿಶೇಷ. ನೇಮಿಚಂದ್ರ ಅವರ ವಿಚಾರವನ್ನು ನಾವು ಅಧ್ಯಯನ ಮಾಡುವಾಗ ಅವರ ಪ್ರತಿಯೊಂದು ಬರವಣಿಗೆಯೂ ಕೂಡ ಒಂದು ಉದ್ದೀಪನದ ಶಕ್ತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ವಾಸ್ತವದಲ್ಲಿ ನಮ್ಮ ಅನಿಸಿಕೆಗಳಂತೆ ಬದುಕನ್ನು ನಿರ್ವಹಿಸಲಿಕ್ಕೆ ಹೋಗುವಂಥ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಒಂದಷ್ಟು ಆದರ್ಶಗಳನ್ನು ಸಮಾಜಕ್ಕೆ ತೋರ್ಪಡಿಸಬೇಕಾಗುತ್ತೆ. ಆ ಕೆಲಸವನ್ನು ನಾವು ಮಾಡದೆ ಹೋದರೆ ಸಮಾಜದ ಒಂದು ನೈತಿಕತೆಯನ್ನು ನಾವು ಕಾಪಾಡುವಂಥ ನೆಲೆಗಟ್ಟಿನಲ್ಲಿ ನಮ್ಮನ್ನು ನಾವು ರೂಢಿಸ್ಕೊಳ್ಳಿಕ್ಕೆ ಸಾಧ್ಯವೇ. ಆ ದೃಷ್ಟಿಯಿಂದ ನೇಮಿಚಂದ್ರ ಅವ್ರನ್ನ ನಾನು ಬಹಳ ವಿಶೇಷವಾಗಿ ಗೌರವಿಸೋದು, ಯಾಕೆಂದರೆ ಅವರು ಪ್ರತಿಯೊಂದು ಬರವಣಿಗೆಯಲ್ಲೂ ಕೂಡ ಒಂದು ಉದ್ದೀಪನ, ಒಂದು ಪ್ರಚೋದನೆ, ಒಂದು ಕ್ರಿಯಾತ್ಮಕವಾದಂಥ ದಾರಿಗೆ ತರುವಂಥ ಒಂದು ಸ್ವಯಂ ಪ್ರಯತ್ನ ಇದೆಯಲ್ಲ, ಅದು ಸಮಾಜಕ್ಕೆ ಬಹಳ ಮುಖ್ಯ ಆಗುವಂಥ ಒಂದು ಅಸ್ತ್ರವಾಗಿ ನಮಗೆ ಬಳಕೆ ಆಗುವಂಥದ್ದನ್ನು ಕಾಣುತ್ತೆ. ಹಾಗಾಗಿ ಇಲ್ಲಿ ಬದುಕು ಬದಲಿಸಬಹುದು ಅಂದರೆ ಹೇಗೆ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಣದೇ ಇರೋದಿಲ್ಲ. ಅದಕ್ಕೆ ಬೇಕಾಗುವ ಮೂಲ ವಸ್ತುಗಳನ್ನ ಕೊಡುವ, ಮೂಲ ವಿಚಾರಗಳನ್ನ ಕೊಡುವಂಥ ಒಂದು ವೇದಿಕೆಯನ್ನಾಗಿ ತಮ್ಮ ಬರಹವನ್ನು ಬಳಸ್ತಾರೆ. ಇಲ್ಲಿ ಕೂಡ ಗದ್ಯದಲ್ಲೂ ಅದೇ ಇದೆ. ಆಯ್ಕೆ ಇದೆ, ಆಯ್ಕೆ ಯಾಕೆ ಜೀವನಕ್ಕೆ ಓತಪ್ರೋತವಾಗಿ ಅರಿತಾ ಇರುವಂತಹ ಪ್ರವಾಹದೊಂದಿಗೆ ಸಾಗಿ ಹೋಗುವಂಥ ಒಂದು ಮರದ ಎಲೆಯನ್ನು ಯಾರೂ ಬಹಳ ವಿಶೇಷವಾಗಿ ಗೌರವಿಸೋದೇ ಇಲ್ಲ. ಯಾಕೆ ಅಂದರೆ ಅದಕ್ಕೆ ಸ್ವಂತ ಶಕ್ತಿ ಇರೋದಿಲ್ಲ. ಆದರೆ ಅದೇ ನದಿಯಲ್ಲಿ ಈಜಿ ದಡ ಸೇರಲಿಕ್ಕೆ ಒದ್ದಾಡ್ತಾ ಇರುವಂಥ ಒಂದು ಸಣ್ಣ ಪ್ರಾಣಿಯನ್ನು ಕಂಡಾಗ ಎಲ್ಲರೂ ಅದನ್ನು ನೋಡ್ತಾರೆ. ಯಾಕೆಂದರೆ ಅದು ಪ್ರತಿಸ್ಪರ್ಧೆಯನ್ನು ಹೊಂದಿದೆ. ಆ ಪ್ರತಿಸ್ಪರ್ಧೆ ಯಾವುದು ಅಂದರೆ ಆಯ್ಕೆ, ನನ್ನ ಬದುಕಲೇಬೇಕು ಎಂಬಂಥ ಛಲ. ಆ ಛಲ ಇಲ್ಲ ಅಂತಂದರೆ ಖಂಡಿತವಾಗಿಯೂ ಕೂಡ ಜೀವನ ಸಮರ್ಪಕವಾಗಿ ಯಶಸ್ವಿ ಆಗೋದಿಲ್ಲ. ಆ ದೃಷ್ಟಿಯಿಂದ ಭಾಳ ಸೂಕ್ಷ್ಮವಾಗಿ ನಾವು ಹೇಳೋದಿಷ್ಟೇ, ಜೀವನ ಅಮೂಲ್ಯವಾದ, ಅದನ್ನು ಆದಷ್ಟು ರೂಢಿಗತವಾಗಿ ಅದನ್ನು ಜಾಗೃತಗೊಳಿಸಿಕೊಳ್ಳುವಂಥ ಕೆಲಸ ಇದೆಯಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮರ್ಪಕವಾಗಿ ನಿರ್ವಹಿಸಿದಾಗ ನಮಗೆ ಜೀವನ ಯಾವತ್ತೂ ಬೇಸರ ಆಗೋದಿಲ್ಲ.
ಬಹಳಷ್ಟು ಜನರ ಬಾಯಲ್ಲಿ ಈ ಮಾತನ್ನು ಕೇಳಿದ್ದೇವೆ. ಜೀವನದ ಬಗ್ಗೆ ಜಿಗುಪ್ಸೆ ತಂತಾನೇ ಬಾಯಿಂದ ಬಾಯಿಗೆ ಬರ್ತಾ ಇರ್ತಾ, ಅಯ್ಯೋ ಯಾರಿಗೆ ಬೇಕು ಈ ಜೀವನ, ಏನಕ್ಕೋಸ್ಕರ ಒದ್ದಾಡ್ತಾ ಇದ್ದೀವಿ, ಏನು ತಗೊಂಡು ಹೋಗ್ತೀವಾ, ಇದಕ್ಕೆಲ್ಲ ಬೇಕಿತ್ತ, ಈ ಒಂದು ನಕಾರಾತ್ಮಕ ಧೋರಣೆ ಇದೆಯಲ್ಲ, ಆ ನಕಾರಾತ್ಮಕ ಧೋರಣೆಗಳು ನಿಮ್ಮ ಪ್ರತಿಫಲನ ಶಕ್ತಿಯನ್ನು ಕಡಿಮೆ ಮಾಡ್ತಾ ಹೋಗ್ತವೆ. ಅಂದರೆ ನೀವು ಆ ಒಂದು ಕಾಯಕದಲ್ಲಿ ಚಲಿಸ್ತಾ ಇದ್ದೀರ, ಆ ಕರ್ಮದಲ್ಲಿ ತಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದೀರಲ್ಲ, ಆ ಕರ್ತವ್ಯ ಮುಖರಾದ ನಿಮ್ಮನ್ನು ವಿಮುಖರಗೊಳಿಸಿ ವಿಮುಖರನ್ನಾಗಿಸುವಂಥ ಒಂದು ಮಾರ್ಗ. ಹಾಗಾಗಿ ಪ್ರತಿಯೊಬ್ಬರೂ ರಚನಾತ್ಮಕವಾದ ಬದುಕನ್ನು ಮತ್ತು ರಚನಾತ್ಮಕವಾದ ಮಾದರಿಯನ್ನು ಅನುಸರಿಸಿದಾಗ ಒಂದು ಸಮರ್ಪಕವಾದಂತಹ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ನೋಡಿ, ಅವರ ಅಂಕಣ ಬಹಳ ಪ್ರಸಿದ್ಧ. ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕವಿತೆಗಳು, ಒಂದು ಶ್ಯಾಮಲ ಸಂಜೆ ಎಂಬ ಕಥಾ ಸಂಕಲನಗಳನ್ನ ಇವರು ಪ್ರಕಟಿಸಿದ್ದಾರೆ. ಅನೇಕ ಕಥಾ ಸಂಕಲನಗಳನ್ನ ಇವರು ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದವು ಮತ್ತೆ ಬರೆದ ಕಥೆಗಳು, ಒಂದು ಶ್ಯಾಮಲ ಸಂಜೆ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ. ಈ ಕನಸು ಅನ್ನೋದಿದೆಯಲ್ಲ, ಮನುಷ್ಯನ ನಾಳೆಯ ಆಸೆಯನ್ನು ಅಥವಾ ಆಶಯವನ್ನು ಹೊತ್ತು ಬರುವಂಥ ಒಂದು ಶಕ್ತಿದಾಯಕವಾದ ಪ್ರಚೋದನೆ. ಸುಂದರವಾದ ಕನಸುಗಳು ನಾಳೆಯನ್ನು ಬಹಳ ಸಮರ್ಪಕವಾಗಿ ನಮ್ಮ ಬಳಿಗೆ ತಂದು ನಿಲ್ಲಿಸಿ ಅತ್ಯುತ್ತಮವಾದಂತಹ ಸಾಧನೆಗೆ ನಮ್ಮನ್ನು ಅಣಿ ಮಾಡುವ ಕೆಲಸವನ್ನು ಮಾಡುತ್ತವೆ. ಅದೇ ನಮ್ಮ ಕರ್ಮಗಳು ದೌರ್ಭಾಗ್ಯದ ದಾರಿಯಲ್ಲಿದ್ದಾಗ, ಅಂದರೆ ಕೆಟ್ಟ ಕೆಲಸವನ್ನು ನಾವು ಮಾಡ್ತಾ ಇದ್ದಾಗ, ಅದೇ ಕನಸುಗಳು ನಮಗೆ ಎಚ್ಚರಿಕೆ ರೂಪದಲ್ಲಿ ಅವನತಿಯನ್ನು ತಂದು ಕೊಡ್ತವೆ. ಯಾರು ಕನಸಿನ ಬೆನ್ನೇರಿ ಹೊರಡ್ತಾನೋ ಆತ ವಾಸ್ತವದ ಚಿಂತನೆಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳೋ ಪ್ರಯತ್ನ ಮಾಡಿದ್ರೆ ಆತ ಅದ್ಭುತವಾದ ಯಶಸ್ವಿಯಾಗ. ಹಾಗಾಗಿ ಕನಸು ನಮ್ಮನ್ನು ಜಾಗೃತಗೊಳಿಸುವ ಒಂದು ಪ್ರಾಕೃತಿಕವಾದ ಸಾಧನ. ಹಾಗಾಗಿ ಇಲ್ಲಿ ಕೂಡ ನೋಡಿ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಅಂದರೆ ನಿಮ್ಮನ್ನು ಏನೋ ಒಂದು ವ್ಯವಸ್ಥೆಗೆ ತಂದು ನಿಲ್ಲಿಸುವಂಥ ಒಂದು ಸಮರ್ಪಕವಾದ ಪ್ರಯತ್ನ. ಆ ಪ್ರಯತ್ನದ ವಿಚಾರವನ್ನು ಇಟ್ಟುಕೊಂಡು ಬಹಳ ವಿಶೇಷವಾಗಿ ಒಂದಷ್ಟು ಗದ್ಯಗಳನ್ನು ಬರೀತಾರೆ. ಇನ್ನು ಮತ್ತೆ ಬರೆದ ಕಥೆಗಳು ಇದು, ಅಂದರೆ ಪುನಃ ಪುನಃ ತನಗಾದ ಅನುಭವಗಳನ್ನ ಕಥಾತ್ಮಕವಾಗಿ ತರುವಂಥ ಒಂದು ಪ್ರಯತ್ನ. ಒಂದು ಶ್ಯಾಮಲ ಸಂಜೆ, ಯಾಕೆಂದರೆ ಇವರೆಲ್ಲ ನವ್ಯ ಪರಂಪರೆಯಲ್ಲಿ ತಮ್ಮಂತಾವು ಗುರುತಿಸ್ಕೊಂಡಂಥವ್ರು, ಆ ನಂತರದಲ್ಲಿ ಬಂಡಾಯದಲ್ಲಿ ತಮ್ಮಂತಾವು ಗುರುತಿಸ್ಕೊಂಡಂಥವ್ರು, ಇವರೆಲ್ಲರಿಗೂ ಒಂದು ಆಶಯ ಇತ್ತು, ಪ್ರಕೃತಿಯ ಜೊತೆ ಜೊತೆಗೆ ಸಮಾಜವನ್ನು ತೆಗೆದುಕೊಂಡು ಹೋಗಬೇಕು. ಒಂದು ಶ್ಯಾಮಲ ಸಂಜೆ ಆ ಹೆಸರೇ ಹೇಳ್ತಾ ಇದೆ, ಆ ಸಂಜೆಯ ಒಂದು ಮಬ್ಬುಗತ್ತಲು ಮನುಷ್ಯನ ಮನಸ್ಸಿನಲ್ಲಿ ಎಂತೆಲ್ಲ ಪರಿಣಾಮ ಬೀರಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕತ್ತಲೆ ಅಂತ ಹೇಳಿ, ಒಂದು ಶ್ಯಾಮಲ ಕತ್ತಲೆ ಅಂತ ಹೇಳಿ, ಸಂಜೆ ಸಂಜೆ ಸಂಧ್ಯಾಕಾಲ ಅಂದರೆ ಅದು ಆನಂದಮಯವಾದಂಥ ಸಂದರ್ಭ, ಸೂರ್ಯೋದಯ ಮತ್ತು ಸೂರ್ಯ ಅಸ್ತ ಆನಂದಮಯವಾದ ಸಂದರ್ಭ. ಅದು ನೋಡಲಿಕ್ಕೆ ಒಂದಷ್ಟು ಮನಸ್ಸುಗಳು ತುಡಿಯುವಂಥದ್ದನ್ನು ನಾವು ನೋಡ್ತೇವೆ. ನೋಡಿ, ಹೀಗೆ ಅನೇಕ ಕಥಾಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ನೇಮಿಚಂದ್ರರ ಕಥೆಗಳು ಎಂಬ ಶೀರ್ಷಿಕೆಯಲ್ಲಿ ಅವು ಇವರ ಸಮಗ್ರ ಕಥೆಗಳು ಬೆಳಕು ಕಂಡಿವೆ. ಏಕೆಂದರೆ ಈಕೆ ಬರೆದದ್ದು ಕಡಿಮೆ ಆದರೂ ಕೂಡ ಬಳಸದ್ದು ಬಹಳ. ಯಾಕೆಂದರೆ ಇವರ ಕಥೆಯಲ್ಲಿರುವ ವಿಚಾರಗಳಿದೆಯಲ್ಲ, ಪ್ರತಿಯೊಬ್ಬ ಸಾಮಾಜಿಕನ ಜೀವನದಲ್ಲೂ ಬಂದು ಹೋಗುವಂಥ ಸಹಜವಾದ ಘಟನೆಗಳಿವೆ. ಆ ಘಟನೆಗಳಿಂದಲೇ ಜೀವಂತವಾಗಿಸುವಂಥ ಒಂದು ಪ್ರಯತ್ನ ಮಾಡುವಂಥ ಒಂದು ವಿಶಿಷ್ಟತಮವಾದಂಥ ಮಾದರಿಯನ್ನು ನಾವು ನಮ್ಮ ನೇಮಚಂದ್ರ ಅವರಲ್ಲಿ ಕಾಣ್ತೇವೆ. ಥಾಮಸ್ ಆಲ್ವಾ ಎಡಿಸನ್, ನೋವಿಗದ್ದಿದ ಕುಂಚ, ಬೆಳಕಿನೊಂದು ಕಿರಣ, ಮೇರಿ ಕೂರಿ ಎಂಬ ಇವರ ಜೀವನ ಚರಿತ್ರೆಗಳನ್ನು ಕೂಡ ಅವರು ಬರೆದಿದ್ದಾರೆ. ಥಾಮಸ್ ಆಲ್ವಾ ಎಡಿಸನ್ ಒಂದು ರೀತಿ ಹುಚ್ಚು ವಿದ್ಯಾರ್ಥಿ ಅಂತ ಅವರ ಉಪಾಧ್ಯಾಯರು ಅವನ ತರಗತಿಯಿಂದಲೇ ಆಚೆ ಕಾಣ್ತಿರ್ತಾರೆ. ಆಗ ಆತನ ತಾಯಿ ಬಂದು ರಿಕ್ವೆಸ್ಟ್ ಮಾಡ್ತಾರೆ, ನನ್ನ ಮಗನನ್ನು ಏನಾದರೂ ಮಾಡಿ ವಿದ್ಯಾವಂತನನ್ನಾಗಿ ಮಾಡಿ ಅಂದಾಗ, ನಿನ್ನ ಮಗನಂತಹ ಅವಿವೇಕಿ ನಮ್ಮ ತರಗತಿಯಲ್ಲಿದ್ದರೆ ಇತರ ವಿದ್ಯಾರ್ಥಿಗಳು ಕೂಡ ತಮ್ಮ ಬುದ್ಧಿಮತ್ತೆಯನ್ನು ಹಾಳು ಮಾಡಿಕೊಂಡು ಅವರು ಕೂಡ ದುರ್ಬಲರಾಗಿಬಿಡ್ತಾರೆ ಹಾಗೆ ಅನ್ನೋ ವಿಚಾರ ಉಪಾಧ್ಯಾಯರಿಂದ ಈ ಮಾತನ್ನು ಕೇಳಿದ ತಾಯಿಗೆ ಆಘಾತ ಆಗುತ್ತೆ. ತನ್ನ ಮಗ ಅಂಥ ತಪ್ಪೇನನ್ನು ಮಾಡಿದ್ದಾನೆ ಅಂತ ಕೂಲಂಕುಷವಾಗಿ ಆತನನ್ನು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಆಗ ಅವಳಿಗೆ ಅರ್ಥ ಆಗಿದ್ದೇನಪ್ಪ ಅಂದರೆ, ತನ್ನ ಮಗನ ಓದಿನ ಚಟದ ಓದಿಗೆ ತಕ್ಕಂತೆ, ಓಟಕ್ಕೆ ತಕ್ಕಂತೆ ಉಪಾಧ್ಯಾಯರು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ, ಅಂತಹ ಬುದ್ಧಿವಂತ ಇದೆ ನನ್ನ ಮಗನಿಗೆ, ಹಾಗಾಗಿ ನನ್ನ ಮಗನನ್ನು ನಾನು ದಂಡಾಂತ ಯಾಕನ್ಕೋಬೇಕು, ಇತರ ವಿದ್ಯಾರ್ಥಿಗಳಿಗಿಂತ ಬಹಳ ಬುದ್ಧಿವಂತನಿದ್ದಾನೆ. ಹಾಗಂತ ಆತನಿಗೆ ಮನೆಯಲ್ಲೇ ಒಂದು ಪ್ರಯೋಗಾಲಯವನ್ನು ಪ್ರಾರಂಭ ಮಾಡಿಕೊಟ್ಟು ಅಲ್ಲೇ ಅವನಿಗೆ ಶಿಕ್ಷಣವನ್ನು ಕೊಡ್ತಾ ಹೋಗ್ತಾರೆ. ಅಂತಹ ಒಬ್ಬ
ವಿದ್ಯಾರ್ಥಿ ಅಥವಾ ಅಂಥ ಒಬ್ಬ ಮಗು ಮುಂದೆ ಜಗತ್ತಿಗೆ ಅತಿ ದೊಡ್ಡ ಸಾಧನೆ ಮಾಡುವಂಥ 2000 ಹೆಚ್ಚು ವಸ್ತುಗಳನ್ನು ವಿಜ್ಞಾನದಲ್ಲಿ ಕಂಡುಕೊಡ್ತಾರೆ. ಇದು ಥಾಮಸ್ ಆಲ್ವಾ ಎಡಿಸನ್ ಅವರ ಜೀವನ ಚರಿತ್ರೆ. ಇನ್ನು ನೋವಿಗದ್ದಿದ ಕುಂಚ, ಇದು ಕೂಡ ಒಬ್ಬ ಬಣ್ಣಗಾರನ ಒಂದು ಕಲಾವಿದನ ಬದುಕನ್ನು ಅರ್ಥೈಸುವಂಥದ್ದು. ಇನ್ನು ಬೆಳಕಿನೊಂದು ಕಿರಣ ಮೇರಿ ಕ್ಯೂರಿ, ಇದು ಮೇರಿ ಕ್ಯೂರಿ ಅವರ ಬದುಕು ನಮಗೆ ಗೊತ್ತಿರಬೇಕು, ಯಾಕೆಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥ ಕುಟುಂಬದ ವರ್ಗ, ನೊಬೆಲ್ ಕುಟುಂಬ ಅಂತಲೇ ಕರಿತೀವಿ, ಯಾಕೆಂದರೆ 3 ನೊಬೆಲ್ ಪ್ರಶಸ್ತಿಯನ್ನು ಒಂದೇ ಮನೆಯಲ್ಲಿ ತಗೊಂಡಿದ್ದಾರೆ. ಅಂಥ ಮೇರಿ ಕ್ಯೂರಿ ರೇಡಿಯಮ್ಮನನ್ನು ಕಂಡುಹಿಡಿದ್ದಾರೆ. ಆ ರೇಡಿಯಮ್ಮನ್ನು ಕಂಡುಹಿಡಿದದ್ದು ಪರಿಣಾಮ ಹೆಂಗಪ್ಪ, ಆ ವಿಕಿರಣಕ್ಕೆ ಒಳಗಾಗಿ ಅನೇಕ ಕ್ಯಾನ್ಸರ್ಗೆ ತುತ್ತಾಗಿ ಸಾಯಬೇಕಾದಂಥ ಪರಿಸ್ಥಿತಿ ಬರುತ್ತೆ. ನೋಡಿ, ಒಬ್ಬ ವಿಜ್ಞಾನಿಗೆ ಎದುರಾಗುವಂಥ ಸವಾಲುಗಳು ಇರ್ತದಪ್ಪ, ತಾನು ಸಂಶೋಧಿಸಿದಂಥ ಒಂದು ಆವಿಷ್ಕಾರಿತವಾದಂಥ ವಸ್ತುವಿನಿಂದಲೇ ತನ್ನ ಅವನತಿ ಆಗುತ್ತೆ ಅನ್ನೋದಾದರೆ ಅದನ್ನು ನಾವು ಒಂದು ರೀತಿ ಅವರ ವಿಶೇಷವಾದಂತಹ ಅನುಭವ ಅನ್ನಬೇಕು ಅಥವಾ ಅವ್ರಿಗೆ ಒಲಿದ ಅದೃಷ್ಟ ಅಂತ ಅನ್ನಬೇಕು ಗೊತ್ತಿಲ್ಲ. ಆದರೆ ದೌರ್ಭಾಗ್ಯವಶಾತ್ ಮೇರಿ ಕ್ಯೂರಿಯ ಸಾವಂತು ಬಹಳ ನೋವು ತರುವಂಥ ವಿಷಯ ಅವರ ಜೀವನ ಚರಿತ್ರೆ. ಹೀಗೆ ಅನೇಕ ಜನರ ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. 1 ಕನಸಿನ ಪಯಣ, ಪೆರುವಿನ ಪವಿತ್ರ ಕಣಿವೆ ಎಂಬೆರಡು ಪ್ರವಾಸ ಕಥನಗಳನ್ನು ಕೂಡ ನೇಮಿಚಂದ ರಚಿಸಿದ್ದಾರೆ. ಇನ್ನು ಪೆರು ದೇಶಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಾದಂಥ ಅನುಭವ ಮತ್ತು 1 ಕನಸಿನ ಪಯಣ, ಅನೇಕ ದೇಶಗಳನ್ನ ಭೇಟಿ ಮಾಡಿದಾಗ ಅವ್ರಿಗಾದ ಅನುಭವಗಳನ್ನ ಪುಸ್ತಕ ರೂಪದಲ್ಲಿ ತರುವಂಥ ಕೆಲಸವನ್ನು ಮಾಡಿ ಅದನ್ನು ಪ್ರವಾಸಿ ಕಥನದ ರೂಪದಲ್ಲಿ ನಮಗೆ ತೆರೆದು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸರಿ, ದುಡಿವ ಹಾದಿಯಲ್ಲಿ ಜೊತೆಗಾಗಿ ನ್ಯಾಯಕ್ಕಾಗಿ ಕಾದ ಬ್ರಹ್ಮಿದೇವಿ, ನನ್ನ ಕತೆ, ನಮ್ಮ ಕತೆ, ಬೆಳಗೆರೆ ಜಾನಕಮ್ಮ, ಮಹಿಳಾ ಲೋಕ, ಇದು ನೇಮಿಚಂದ್ರ ಅವರ ಇತರ ಕಥೆ. ನೋಡಿ, ನೇಮಿಚಂದ್ರ ರಚಿಸಿದ ದುಡಿವ ಹಾದಿಯಲ್ಲಿ ಜೊತೆಗಾಗಿ ಅಂದರೆ ಒಬ್ರಿಗಿಂತ ಇಬ್ಬರು ಲೇಸುವಂತೀವಲ್ಲ ಆ ಥರ. ಹಾಗೆಯೇ ನ್ಯಾಯಕ್ಕಾಗಿ ಕಾದ ಬ್ರಹ್ಮಿದೇವಿ, ಇವತ್ತು ನೋಡ್ತಾ ಇದ್ದೇವೆ ಉತ್ತರ ಪ್ರದೇಶದಲ್ಲಿ ಆಗಿರುವಂತಹ ಒಂದು ಸಂಘರ್ಷವನ್ನು ನೋಡಿದಾಗ, ಆ ಹೆಣ್ಮಗುವಿನ ಮೇಲೆ ಆಗಿರುವಂತಹ ಒಂದು ಆಕ್ರಮಣವನ್ನು ನೋಡಿದಾಗ, ನಾನು ಅದನ್ನು ಅತ್ಯಾಚಾರ ಅನ್ನಬೇಕು ಅಥವಾ ಮರಣಾಂತಿಕ ಹಲ್ಲೆ ಅನ್ನಬೇಕು ಅಥವಾ ಮರಣಾಂತಿಕ ಹಲ್ಲೆ ಅಂದರೆ ಅದು ಬದುಕಿದ್ದಾರೆ ಅಂತ ಕೊಲೆ ಅನ್ನಬೇಕು, ವಿಚಿತ್ರಕಾರಿಯಾದಂಥ ವಿಕೃತವಾದ ಕೊಲೆ ಅನ್ನಬೇಕು ಗೊತ್ತಿಲ್ಲ. ಅದು ಉತ್ತರ ಪ್ರದೇಶ ಸರ್ಕಾರ ತಗೊಂಡಂಥ ನಿರ್ಧಾರ ಇದೆಯಲ್ಲ, ಆ ನಿರ್ಧಾರದ ಬಗ್ಗೆ ನನಗೆ ಅಸಮಾಧಾನ ಇದೆ. ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸುವಂಥ ನೈತಿಕತೆ ಇಲ್ಲದ ಮೇಲೆ ಅಲ್ಲಿ ಸರ್ಕಾರ ಇದ್ದೇನು ಪ್ರಯೋಜನ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮನ್ನು ಕಾಣುತ್ತೆ. ಹಾಗಾಗಿ ಇಲ್ಲಿ ಕೂಡ ನ್ಯಾಯಕ್ಕಾಗಿ ಕಾದ ಬ್ರಾಹ್ಮಿದೇವಿ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಅದೇ ಒಂದು ಕೆಲಸ ಆಗೋಗಿದೆ. ನ್ಯಾಯ ಸಿಗುತ್ತೆ ಅಂತ ಕಾಯೋದೇ ಒಂದು ದೊಡ್ಡ ಕಾಯಕ ಆಗೋಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕೃತಿ ಮತ್ತು ನನ್ನ ಕತೆ ನಮ್ಮ ಕತೆ, ಇದು ಕೂಡ ಇದು ನನ್ನ ಕತೆ ಆಯಿತು, ನಮ್ಮ ಕತೆ ಆಯಿತು, ನಮ್ಮೆಲ್ಲರದು ಹೀಗೆ ಒಂದು ಬೆಳಗೆರೆ ಜಾನಕಮ್ಮ, ಇದು ಮಹಿಳಾ ಲೋಕ, ಇದು ಇವರ ನೇಮಿಚಂದ್ರ ಇತರ ಕೃತಿಗಳು, ಇನ್ನೂ ವಿಶೇಷವಾದಂಥ ವಿಶೇಷವಾದ ಲೇಖನಗಳನ್ನು ಒಳಗೊಂಡಿರುವ ಕೃತಿಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 3 ಪಡೆದಿರುವ ನೇಮಿಚಂದ್ರ ಹಾಗೆ, ಇದು ವಿಶೇಷ. 1 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರದೇ ಅಬದ್ಧ, ಅಂಥದ್ರಲ್ಲಿ ಇವರು 3 ಹುಡಿಕೊಂಡು ಬರುತ್ತೆ ಅಂದರೆ ಇವರ ಬರವಣಿಗೆ ಮೊನಚು ಮತ್ತು ಬರವಣಿಗೆ ಆಳ ಮತ್ತು ಗ್ರಹಿಕೆಯ ವಿಶೇಷವಾದ ವಿಸ್ತೀರ್ಣ ಎಂಥದ್ದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನೇಮಿಚಂದ್ರ ಅವರಿಗೆ ಡಾಕ್ಟರ್ ಹಾಮಾನಾಯಕ್ ಪ್ರಶಸ್ತಿ, ಶಿವರಾಮ್ ಕಾರಂತ ಪ್ರಶಸ್ತಿ, ಯಾದವ ವಶೇರ್ ಕಾದಂಬರಿಗೆ ಅಕ್ಕ ಪ್ರಶಸ್ತಿ ಮತ್ತು ಕಥಾ ಸಾಹಿತ್ಯಕ್ಕೆ ಕಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ನ ಇಂದಿರಾ ಮನೆಯ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನು ಶ್ರೀಯುತರು ಪಡೆದಿದ್ದಾರೆ. ಹಾಗೆ ವಿಜ್ಞಾನ ಸಾಹಿತ್ಯ ಮಹಿಳಾ ಅಧ್ಯಯನವನ್ನು ಕುರಿತಂತೆ ಮಂಗಳೂರಿನ ಸಂದೇಶ ಪತ್ರಿಕೆ ಹಾಗೂ ಗದಗದ ಕಲಾಚೇತನ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿಗಳಿಗೆ ಶ್ರೀಮತಿ ನೇಮಿಚಂದ್ರ ಅವರು ಭಾಜನರಾಗಿದ್ದಾರೆ. ಇನ್ನು ವಿಷಯಕ್ಕೆ ಬಂದರೆ, ಮನುಷ್ಯ ತನ್ನ ಎದುರುಗಡೆ ಇರುವಂಥ ಆಯ್ಕೆಗಳನ್ನ ಬಿಟ್ಟು ತನಗೆ ದಕ್ಕದ ಒಂದು ಆಯ್ಕೆಯನ್ನು ನೆನೆದುಕೊಂಡು ಸುಮ್ಮನೆ ಆಗಿ ನಿರ್ಲಿಪ್ತನಾಗುವಂಥ ಮನೋಭಾವ ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ನಮ್ಮ ಎದುರುಗಡೆ ಇರುವಂತಹ ಕಾಯಕವನ್ನು, ನಮಗೆ ಸಿಕ್ಕಂಥ ಅವಕಾಶವನ್ನು ಬಳಸಿಕೊಂಡು ಗುರಿಯೆಡೆಗೆ ಒಂದು ಹೆಜ್ಜೆ ಇಡೋದಿದೆಯಲ್ಲ, ಅದು ಪ್ರತಿಯೊಬ್ಬನ ಕರ್ತವ್ಯ. ಆ ಕರ್ತವ್ಯವನ್ನು ಯಾರು ಮಾಡೋದಿಲ್ಲ ಅವ್ರ ವಿರುದ್ಧವಾದ ಆಕ್ರೋಶ ಇದೆ ಮತ್ತು ಆ ಕರ್ತವ್ಯದಿಂದ ವಿಮುಖರಾದವರ ಬಗ್ಗೆ ಒಂದಷ್ಟು ಅನುಕಂಪ ಕೂಡ ಇದೆ. ಅನುಕಂಪ ಆಕ್ರೋಶದ ಜೊತೆ ಜೊತೆಗೆ ಎಚ್ಚರಿಕೆ ಕೂಡ ಇದೆ, ಏಕೆಂದರೆ ನೀವಾದರೂ ಇನ್ನು ಆ ಕೆಲಸವನ್ನು ಮಾಡಬೇಡಿ. ನಿಮ್ಗನ್ಸಿದ್ದನ್ನು, ನಿಮಗೆ ಬೇಕಾಗಿರೋದನ್ನ ಒಂದು ದಾರಿಯುಕ್ತವಾಗಿ ನೀವು ಗುರಿ ತಲುಪಿಸೋ ಕೆಲಸ ಮಾಡಬೇಕು. ಅದು ಸಮರ್ಪಕವಾಗಿ ಅದು ನಿಮ್ಮ ಗೆಲುವಿನ ಕಡೆಗೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ದಯವಿಟ್ಟು ನಿಮಗೆ ಸಿಕ್ಕಂಥ ಆಯ್ಕೆಯನ್ನು ವ್ಯರ್ಥ ಮಾಡ್ಕೋಬೇಡಿ ಅನ್ನೋದು ಹೇಳುವಂಥ ಒಂದು ಪ್ರಯತ್ನವನ್ನು ನೇಮಿಸಿದ್ದ ಅವರು, ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬಂಥ ಒಂದು ಗದ್ಯದಲ್ಲಿ ಬಹಳ
ಸೂಕ್ಷ್ಮವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದರೆ ಹಾಗಾದರೆ ಆ ಗದ್ಯ ಏನನ್ನು ಹೇಳುತ್ತೆ ಅನ್ನೋದನ್ನ ನೋಡೋಣ. ಏನು ಮಾಡೋಕ್ಕಾಗತ್ತೆ? ಎಲ್ಲ ಅಣೆ ಬರಹ ಆಗೋದು ಹಾಗೆ ಆಗುತ್ತೆ ಎಂದಾಗಲೆಲ್ಲ ನನಗೆ ರೇಗಿ ಹೋಗುತ್ತದೆ. ನಿಜ, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು, ಆದರೆ ಪ್ರಯತ್ನಿಸಬಹುದಲ್ಲ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಪ್ರಶ್ನೆ. ಎಂಥ ನಾರು ಕೇಳಿ ಸ್ನೇಹಿತರೆ, ಅವ್ರ ಬಾಯಲ್ಲಿ ಬರ್ತ ನಾನು ಹೇಳಿದೆ ನಿರ್ಲಿಪ್ತತೆ ಅನ್ನೋದು ಎಲ್ಲಿ ಮಟ್ಟ ಕಾಡ್ತಪ್ಪ? ಅದೇ ಯಾ ಈ ಸಂಸಾರನೇ ಬೇಡ ಕಣ್ರಿ ಅನ್ಬಿಡ್ತಾನೆ. ಏ ಹೋಗಯ್ಯ ಸನ್ಯಾಸಿ ಆಗಿರಲಿ, ಅಯ್ಯೋ ಎಲ್ಲಿ ಹೋಗಬೇಕಾಗ ಸ್ವಾಮಿ ಅಂಡ್ರ ಮಕ್ಕಳು ಕಾಟ ಅಂತೀವಿ. ಬಾಯಲ್ಲಿ ಭಾಳ ಸುಂದರವಾಗಿ ನಾವು ನಿರ್ಲಿಪ್ತತೆ ಬಗ್ಗೆ ಮಾತಾಡ್ತೀವಿ, ಬದುಕಿನಲ್ಲಿ ನಮ್ಮ ಅದನ್ನು ಅಳವಡಿಸ್ಕೊಳಕ್ಕೆ ಸಿದ್ಧ ಇಲ್ಲ ನಾವು. ಬಾಯಲ್ಲಿ ಧರ್ಮದ ಬಗ್ಗೆ ಮಾತಾಡ್ತೀವಿ, ಬದುಕಿನಲ್ಲಿ ಅಳವಡಿಸ್ಕೊಳಲ್ಲ. ಬಾಯಲ್ಲಿ ಆದರ್ಶದ ಬಗ್ಗೆ ಮಾತಾಡ್ತೀವಿ, ಬದುಕಿನಲ್ಲಿ ಅಳವಡಿಸ್ಕೊಳಲ್ಲ. ಇದು ನಮ್ಮ ದೌರ್ಭಾಗ್ಯ. ನಾವು ಬಸವಣ್ಣನ ಓದ್ತೀವಿ ಅನುಸರಿಸಲ್ಲ, ಕನಕದಾಸನ ಓದ್ತೀವಿ ಅನುಸರಿಸಲ್ಲ. ಇಂಥ ದೌರ್ಭಾಗ್ಯವೇ ನಮ್ಮ ಸಮಾಜದ ಒಂದು ದೊಡ್ಡ ಪಿಡುಗು. ಇಲ್ಲಿ ನೋಡಿ, ಏನು ಮಾಡೋಕ್ಕಾಗುತ್ತೆ? ಎಲ್ಲ ನಮ್ಮ ಮನೆ ಬರಹ. ಯಾರಾದರೂ ಒಂದು ಸಮಸ್ಯೆ ಆಯಿತು ನಿನಗೆ ಅಂದ ತಕ್ಷಣ ಬಂದು ಮೊದಲು ಮಾಡೋ ಕೆಲಸ, ಅಯ್ಯಯ್ಯೋ ನಿನ್ನಂಥವ್ಗೆ ಹಿಂಗೆ ಆಗಬಾರ್ದಿತ್ತು ಹಾಗೆ ಹೀಗೆ ಅಂದಾಗೆ ನನಗೇನಾಗಿದೆ, ಖಂಡಿತ ನೆಕ್ಸ್ಟ್ ಸರಿ ಗೆಲ್ತೀನಿ ಅನ್ನೋದಕ್ಕಿಂತ ಏನಾಗುತ್ತೆ, ಅದು ಅವ್ರ ಧೈರ್ಯ. ಗೆದ್ದೇ ಗೆಲ್ತೀನಿ ಅಂತ ಗೆದ್ದು ತೋರಿಸ್ತೀನಿ ಅನ್ನೋದು ಅವ್ರ ಧೈರ್ಯ. ಆದರೆ ಸಹಜವಾಗಿ ಅಲ್ಲ ಆಗುತ್ತೆ, ಅಯ್ಯೋ ಏನು ಮಾಡೋಕ್ಕಾಗುತ್ತೋ ಎಲ್ಲ ಮನೆ ಬರಹ ಅಂದರೆ ಕೈ ಚೆಲ್ಲುವುದು, ಒಂದು ರೀತಿ ಸಮಸ್ಯೆಗೆ ಬೆನ್ನು ತೋರಿಸುವುದು, ಪಲಾಯನವಾದ ಅಂತ ಕರಿತೀವಿ. ಇದನ್ನು ನವ್ಯದಲ್ಲೂ ಕಾಣ್ತೀವಿ, ಪಲಾಯನವಾದ, ಓಡಿ ಹೋಗೋದು. ಸಮಸ್ಯೆನೇ ಅದು ಸಹ ತಾಕತ್ತಿಲ್ಲದೆ ಓಡಿ ಹೋಗುವಂಥ ಒಂದು ಪ್ರಯತ್ನವನ್ನು ನಾವು ಅಲ್ಲಿ ಕಾಣ್ತೇವೆ. ಆ ದೃಷ್ಟಿಯಿಂದ ನೋಡಿ, ಏನು ಮಾಡೋಕ್ಕಾಗುತ್ತೆ? ಎಲ್ಲ ಅಣೆ ಬರಹ. ಎಲ್ಲ ನಮ್ಮ ಅಣೆ ಮೇಲೆ ಬ್ರಹ್ಮ ಬರೆದು ಕಳಿಸುತ್ತಿದ್ದಾನೆ, ಆತ ಬರೆದಂಥದ್ದೇ ಆಗುತ್ತೆ. ಯಾವ್ಯಾವ ವಯಸ್ಸಲ್ಲಿ ಏನೇನಾಗಬೇಕು, ನಿನ್ಗೇನು ಉದ್ಯೋಗ ಸಿಗಬೇಕು, ಏನು ದುಡಿಬೇಕು, ಹೆಂಗೆ ಹೆಂಡತಿ ಮಕ್ಕಳು ನೋಡ್ಕೋಬೇಕು, ಗಂಡನ್ನು ನೋಡ್ಕೋಬೇಕು, ಸಂಸಾರ ಹೇಗಿರಬೇಕು, ಕೊನೆಗೆ ನೀನು ಯಾವಾಗ ಸಾಯ್ಬೇಕು, ಎಲ್ಲವೂ ಕೂಡ ಪೂರ್ವ ನಿರ್ಧರಿತ ಅನ್ನುವಂಥ ಮನೋಭಾವ ನಮ್ಮ ಜ್ಯೋತಿಷ್ಯಶಾಸ್ತ್ರದಲ್ಲಿದೆ. ಹಾಗಾಗಿ ನಮಗೇನೇ ಕೆಡಕಾದರೂ ಅದನ್ನು ಅಣೆ ಬರಹಕ್ಕೆ ಹೋಲಿಸ್ಕೊಳ್ತೀವಿ, ಆದರೆ ನಮಗೇನೇ ಒಳ್ಳೇದಾದರೂ ನಮ್ಮ ಅದೃಷ್ಟಕ್ಕೆ ಹೋಲಿಸ್ಕೊಳ್ತೀವಿ. ಅದೃಷ್ಟಕ್ಕೂ ಅಣೆ ಬರಹಕ್ಕೂ ವ್ಯತ್ಯಾಸ ಇಷ್ಟೇ. ಅದೃಷ್ಟ ಊರ್ಧ್ವಮುಖವಾಗಿರುತ್ತೆ, ಅಣೆ ಬರಹ ಅಧೋಮುಖವಾಗಿರುತ್ತೆ ಅಷ್ಟೇ. ಎರಡನ್ನೂ ನೋಡೋದು ಅಣೆಯಿಂದ, ನಿನ್ನ ಅಣೆಯಲ್ಲಿ ಅದೃಷ್ಟನೇ ಬರೋದಿಲ್ಲ ಅಂತ ಅರ್ಥ ಆಯ್ತು. ಹಾಗೆ ನೋಡಿ, ಏನು ಮಾಡೋಕ್ಕಾಗುತ್ತೆ? ಎಲ್ಲ ಅಣೆ ಬರಹ ಆಗೋದು ಹಾಗೇ ಆಗುತ್ತೆ. ಇದು ಸೂರ್ಯನ ತಪ್ಸಕ್ಕಾಗುತ್ತಾ, ಚಂದ್ರನ ತಪ್ಸಕ್ಕಾಗುತ್ತಾ, ಭೂಮಿ ತಿರ್ಗ ನಿಲ್ಸೋಕ್ಕಾಗುತ್ತಾ, ಮಳೆ ಬರೋದಿಲ್ಲ ಅನ್ನೋಕ್ಕಾಗುತ್ತಾ? ಇದೆಯಲ್ಲ ಪ್ರಾಕೃತಿಕವಾಗಿ, ಹಾಗೆ ಇದು ಕೂಡ ಆಗೋದು ಹಾಗೇ ಆಗುತ್ತೆ. ಯಾಕೆ ನಮಗೆ ಇಷ್ಟೊಂದು ಸಮಸ್ಯೆ ಅಂದರೆ, ಮನುಷ್ಯರಾಗುತ್ತೆ ನೀವು ಕಾಮನ್ ಬಿಡ್ರಿ, ಆಗೋದು ಹಾಗೆ ಆಗುತ್ತೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋಂಥ ನಿರ್ಲಿಪ್ತತೆ. ಬನ್ನಿ, ಎಂದಾಗಲೆಲ್ಲ ನನಗೆ ರೇಗಿ ಹೋಗುತ್ತದೆ. ಆ ವಿಷಯದಲ್ಲಿ ನಾನು ಬಹಳ ಕೋಪಗೊಳ್ಳುತ್ತೇನೆ. ಯಾಕೆ ಅಂದರೆ, ಯಾವುದೇ ಒಂದು ಸಮಸ್ಯೆಯನ್ನು ನೇರವಾಗಿ ನಮ್ಮ ಮೇಲೆ ಆರೋಪ ಮಾಡಿಕೊಂಡು ಅಥವಾ ಅದನ್ನು ಆರೋಪಿಸಿಕೊಂಡು ಸೋಲೊಪ್ಪಿಕೊಳ್ಳುವುದು ಹೇಳಿದ್ದಾರೆ. ಅಯ್ಯೋ ಏನು ಮಾಡೋಕ್ಕಾಗುತ್ತೆ, ನಮ್ಮ ಮನೆ ಬರ, ನಮಗಿದ್ದಿದ್ದೆ ಇಷ್ಟು ಅನಿಸುತ್ತೆ ಅಂತ ಸೋಲೊಪ್ಕೊಳ್ಳೋದಿದೆಯಲ್ಲ, ಅದು ಖಂಡಿತ ಹೇಳಿದ್ದಾರೆ. ಆ ದೃಷ್ಟಿಯಿಂದ ನೋಡಿ, ಆ ರೀತಿ ಯಾರೇ ನನಗೆ ಹೇಳಿದ್ರು ಕೂಡ ಅಯ್ಯೋ ನಮ್ಮ ಮನೆ ಬರ ಅದನ್ನು ರೇಗಿ ಬಿಡುತ್ತೆ, ರೇಗದು ಅಂದರೆ ಕೋಪ ಬರುತ್ತೆ. ಯಾಕೆ ಅಂದರೆ, ಯಾವುದು ಹಣೆ ಬರ ಅಲ್ಲ, ನಾವು ಶಕ್ತಿಯುತವಾಗಿ ಪ್ರಯತ್ನ ಮಾಡಿದ್ರೆ ಏನು ಬೇಕಾದ್ರೂ ಬದಲಾಯಿಸ್ಬೋದು. ಅಂದಮೇಲೆ ಇದು ಯಾವ ಸಿಂಗ ಹಣೆ ಬರ ಬದಲಾಯಿಸಬೇಕಾದ್ರೆ, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ದೊಡ್ಡ ಸಂಸ್ಥೆ ಕಟ್ಟೋದಕ್ಕಿಂತ ಮುಂಚೆ ಕೇವಲ 14,000 ರೂಪಾಯಿಯನ್ನು ಕೈಯಲ್ಲಿ ಇಟ್ಕೊಂಡು ವ್ಯವಹಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಅವತ್ತಿನ ಕಾಲದಿಂದ ಇವತ್ತಿನ ಕಾಲಕ್ಕೆ ಅದೆಷ್ಟು ಕೋಟಿ ದುಡಿದಿದ್ರೆ, ಎಷ್ಟು 1,000 ಕೋಟಿ ಇದೆ, ಹೌದಲ್ವ? ಪ್ರಯತ್ನ ಇರಬೇಕು. ಕೆಲವರೇ ಇನ್ಫೋಸಿಸ್ ನಾರಾಯಣ ಮೂರ್ತಿಗಿಂತ ದುಡ್ಡಿರೋರು ಆ ಕೆಲಸ ಯಾಕೆ ಮಾಡೋಕ್ಕಾಗಿಲ್ಲ ಅಂದಾಗ ಒಂದೊಂದು ಅದೃಷ್ಟದ ಕೆಲಸ ಮಾಡುತ್ತೆ. ಅದೃಷ್ಟಕ್ಕಿಂತ ಹೆಚ್ಚಾಗಿ ಪರಿಶ್ರಮ ನೋಡಿ ಹೇಳ್ತಾ ಇದ್ದಾರೆ. ನಿಜ, ಕೆಲವೊಮ್ಮೆ ಆಗುವುದನ್ನು ತಡೆಯಲು ಆಗದಿರಬಹುದು. ಎಸ್, ಮಳೆ ಬರೋದನ್ನ ನಿಲ್ಸೋಕ್ಕಾಗುತ್ತಾ? ಇಲ್ಲ. ಭೂಮಿ ತಿರುಗದನ್ನ ನಿಲ್ಸೋಕ್ಕಾಗುತ್ತಾ? ಇಲ್ಲ. ರೈಲ್ವೆ ಟ್ರೈನ್ ಕಂಬಿ ಮೇಲೆ ಟ್ರೈನ್ ಬರ್ತಾ ಇದೆ, ಅಚಾನಕ್ಕಾಗಿ ನಾವು ರೈಲ್ ಕಂಬಿ ಮೇಲೆ ನಿಂತ್ಕೊಂಡು ರೈಲ್ ನಿಲ್ಸೋಕ್ಕಾಗುತ್ತಾ? ಅದು ಇಲ್ಲ, ಇಂಪಾಸಿಬಲ್. ಪ್ರಿಕಾಷನ್ನಿಂದಲೇ ಪ್ರಯತ್ನ ಮಾಡಿದ್ರೆ ರೈಲ್ ನಮ್ಮ ಮೇಲೆ ಹರ್ಕೊಂಡು ಹೋಗೋ ಭಯ, ಅರ್ಥ ಆಯ್ತಲ್ಲ? ಹಾಗಾಗಿ ಆಗೋದನ್ನು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಶ್ನೆ ಏನಿದೆ, ಪ್ರಯತ್ನಿಸಬಹುದಲ್ಲ. ಯು ಮಸ್ಟ್ ಡೂ ಸಮಥಿಂಗ್, ಏನಾದರೂ ಮಾಡು ನೀನು. ಏನಾದರೂ ಮಾಡಿದ್ರೆ ತಾನೇ ಅದರಲ್ಲಿ ಏನಾದರೂ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಒಂದು ಆಳು ಭೂಮಿ ಇದೆ, ಆಳು ಭೂಮಿಯಲ್ಲಿ ನೀನು ಒಂದು 4 ಕಾಳು ಬಿತ್ತಿದ್ರೆ ತಾನೇ ಅಲ್ಲಿ ತೆನೆ ಬರೆಯೋಕ್ಕೆ ಸಾಧ್ಯ, ತೆನೆಯಿಂದ ತಾನೇ ಬೆಳೆ ಬರಲಿಕ್ಕೆ ಸಾಧ್ಯ. ನೀನು ಬಿತ್ತಕ್ಕೆ ರೆಡಿ ಇಲ್ಲ ಅಂದ ಮೇಲೆ ಅಲ್ವಾ, ನೀನು ಉಳುಮೆ ಮಾಡೋಕ್ಕೆ ರೆಡಿ ಇಲ್ಲ ಅಂದಮೇಲೆ ಶ್ರೇಯಸ್ ಹೇಗೆ ಬರಲಿಕ್ಕೆ ಸಾಧ್ಯ? ಹಾಗಾಗಿ ನೋಡಿ, ಏನೇ ಪ್ರಯತ್ನಿಸಿದ್ರು ಅದು ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ನೋಡಿ, ಅದಕ್ಕೆ ಹೇಳ್ತಾ ಇದ್ದಾರೆ,
ಅದನ್ನು ತಡೆಯಲು ಆಗದೇ ಇರಬಹುದು, ನಿಜ ಆಗೋ ಘಟನೆಯನ್ನು ತಡೆಯೋಕ್ಕಾಗಲ್ಲ, ಆದರೆ ಪ್ರಯತ್ನಿಸಬಹುದಲ್ಲ, ಟ್ರೈ ಮಾಡ್ಬೋದಲ್ಲ. ಈಗ ಎದುರುಗಡೆ ಒಂದು ಲಾರಿ ಬರ್ತಾ ಇದೆ, ಒಂದು ಮಗು ರೋಡ್ ದಾಟ್ತಾ ಇದೆ, ಆ ಲಾರಿ ಬರೋ ವೇಗವನ್ನು ನೋಡಿದ್ರೆ ಖಂಡಿತ ಆ ಮಗು ಗುದ್ದುತ್ತೆ ಅಂತ, ಹಾ ಹಾ ಈಗ ಆ ಮಗುಗೆ ಗುದ್ದುತ್ತೆ ಅಂತ ಯೋಚನೆ ಮಾಡೋದ್ರ ಬಂದು ಆ ಮಗುವನ್ನು ಹೇಗಾದರೂ ಕಾಪಾಡೋಕ್ಕೆ ಸಾಧ್ಯ ಅಂತ ಓಡಿ ಹೋಗಿ ಆ ಮಗುವನ್ನು ಎಳ್ಕೊಂಡು ಬದುಕಿಸಿದ್ರೆ ಮಗು ಬದುಕ್ತಿತ್ತೇನು? ಆ ಪ್ರಯತ್ನನಾದರೂ ಮಾಡ್ಬೇಕಲ್ಲ, ಪ್ರಯತ್ನ ಮಾಡಿದ್ರೆ ಕೈ ಚೆಲ್ಲಿ ಕೂತ್ಕೊಂಡು ನೋಡಿ ನೋಡಿ ಈಗ ಲಾರಿ ಬರ್ತಾ ಇದೆ, ಮಗು ಗುದ್ದುತ್ತೆ, ಮಗು ಚಟ್ನಿ ಆಗುತ್ತೆ ಅಂತ ನಿಂತ್ಕೊಂಡ್ರೆ ಅದಕ್ಕಿಂತ ಅವಿವೇಕ ಇನ್ನೊಂದು ಯಾವುದಾದ್ರೂ ಇದೆಯಾ? ಯೋಚನೆ ಮಾಡ್ತೀನಿ. ಹಾಗಾಗಿ ನೋಡಿ, ನಿಜ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಪ್ರಶ್ನೆ. ಎಲ್ಲದನ್ನು ದೇವ್ರು ಮಾಡಬೇಕು, ಎಲ್ಲದನ್ನು ಅವನೇ ಮಾಡಿಬಿಡ್ತಾನೆ. ಅದೃಷ್ಟ ಎಲ್ಲದನ್ನು ಅದೃಷ್ಟವನ್ನೇ ನಂಬಿಕೊಂಡು ಕೂತ್ಕೊಳಕ್ಕಾಗುತ್ತಾ ಅನ್ನೋ ಒಂದು ಪ್ರಶ್ನೆ. ಖಂಡಿತ ಸಾಧ್ಯ, ಯಾಕೆಂದರೆ ಅದೃಷ್ಟವೇ ನಮ್ಮ ಜೀವನವನ್ನು ನಿರ್ಮಾಣ ಮಾಡೋದಾಗಿದ್ದರೆ ನಾವ್ಯಾರೂ ಕೂಡ ಪರಿಶ್ರಮ ಹಾಕಿ ಕೆಲಸ ಮಾಡೋ ಅಗತ್ಯನೇ ಇರಲಿಲ್ಲ, ಅದೃಷ್ಟ ತನ್ನ ತಾನೇ ನಮ್ಮನ್ನು ಪ್ರದಾನ ಮಾಡಿಬಿಡ್ತಾ ಇತ್ತು. ಆಯ್ತಲ್ಲ, ಯಾವುದೇ ಒಂದು ಸಂಗತಿಯಲ್ಲೂ ನಾವು ಗೆಲ್ಲಬೇಕು ಅಂದರೆ ಅದೃಷ್ಟದ ಜೊತೆಗೆ ಸ್ವಯಂ ಪ್ರಯತ್ನ ಇರಬೇಕು, ನಾವು ಪ್ರಯತ್ನ ಮಾಡಬೇಕು. ನದಿ ಒಳಗೆ ತಗೊಂಡೋಗಿ ಎಷ್ಟು ಬಿಟ್ಟಿದ್ದಾರೆ, ದೇವರೇ ನಮಗೆ ಕಾಪಾಡು ಅನ್ನೋದ್ರ ಬದಲು ಹೆಂಗೆ ಕೊರತು ಹಂಗೆ ಕೈ ಆಡಿಸಿದ್ರೆ ಒಂದಷ್ಟು ಮುಳುಗಂತ ತಪ್ಪಿ ದಡ್ಕೋಗೋರು ಸುಸ್ತಾಗುತ್ತೋ ಆಯಾಸ ಆಗುತ್ತೋ, ದಡ್ಕೋಗೋರ್ಗೂ ಬದುಕ್ಬೋದಾ? ಅಕಸ್ಮಾತ್ ಅದೃಷ್ಟಕ್ಕೆ ಯಾವ್ದಾದ್ರು ಒಂದು ಮರಗೆರೆ ಸಿಕ್ಕಿದ್ರೆ ಆ ಮರ ತಂಪ್ಕೊಂಡು ಬದುಕ್ಬೋದಾ? ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ. ದೇವರು ಬಂದು ಕಾಪಾಡೋದಿಲ್ಲ, ನಾವೇ ಪ್ರಯತ್ನ ಮಾಡಿ. ಹೇಗೆ ನೀರಿನಲ್ಲಿ ಬಿದ್ದ ವ್ಯಕ್ತಿ ಕೈಕಾಲ ಕಾಡಿಸಿ ತಾನೇ ಬದುಕೋ ಪ್ರಯತ್ನ ಮಾಡ್ತಾನೋ, ಹಾಗೆ ಜೀವನವೆಂಬ ಸಾಗರದಲ್ಲಿ ಬಿದ್ದಂಥ ವ್ಯಕ್ತಿಗಳಾದ ನಾವು ನೀವು ಅನಿವಾರ್ಯವಾಗಿ ಈ ಒಂದು ಸಂಸಾರದ ಸಂಘರ್ಷಕ್ಕೆ ಸಿಕ್ಕಿ ನಿರಂತರವಾದಂಥ ಸಮಸ್ಯೆಗಳಿಗೆ ಒಳಗಾಗಿ ನಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಿಕ್ಕೆ ಒಂದಿಲ್ಲೊಂದು ರೀತಿಯಲ್ಲಿ ಹೋರಾಟ ಮಾಡಬೇಕು, ಹೋರಾಟ ಮಾಡಲೇಬೇಕು. ಅಂಥದ್ದೊಂದು ಹೋರಾಟವನ್ನು ನಾವು ವಿಮುಖರಾಗ್ತೇವೆ ಅಂದರೆ ಹೇಳಿಗೆ ಆಗಿಬಿಡ್ತೇವೆ, ಜೀವನಕ್ಕೆ ಅರ್ಥವೇ ಇರೋದಿಲ್ಲ, ನಮ್ಮಂಥ ವ್ಯಕ್ತಿಗಳು ಈ ಸಮಾಜಕ್ಕೆ ನಿರುಪಯುಕ್ತರಾಗಿಬಿಡ್ತೇವೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೋಡಿ. ಹಾಗಾಗಿ ಅದೃಷ್ಟವನ್ನೇ ಅವಲಂಬಿಸುವುದು ಅಂದರೆ ಅದೊಂದು ಮೂರ್ಖತನ ಅಂತ ನಾನಾದರೂ ಅನ್ಕೋತೇನೆ. ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಪ್ರಶ್ನೆ. ನೋ. 4 ವರ್ಷಗಳ ಹಿಂದೆ ರಜೆಗೆಂದು ಮೈಸೂರಿನ ಅಮ್ಮನ ಮನೆಗೆ ಕುಟುಂಬ ಸಮೇತ ಹೋಗಿದ್ದೆ. ಪ್ರಶ್ನೆ ನೋಡಿ, ನಾನು 4 ವರ್ಷದ ಹಿಂದೆ ಮೈಸೂರಿಗೆ ಹೋಗಿದ್ದೆ. ನೀವು ಕೇಳ್ಬೋದು, ಯಾಕೆ ಸರ್ ಮೈಸೂರಿಗೆ ಹೋಗಿದ್ರು ನೇಮಿಚಂದ್ರ ಅಂದರೆ ಮೈಸೂರು ತನ್ನ ತಾಯಿಯ ಮನೆಯಾದಂತಹ ಮೈಸೂರಿಗೆ ವರ್ಷಕ್ಕೊಂದ್ಸರಿ ಹೋಗುವಂಥದ್ದು ನನಗೆ ರೂಢಿಗತವಾಗಿ ಬಂದಿರುವಂಥದ್ದು. ಯಾಕಂದರೆ ಮೈಸೂರು ದಸರೆಗೆ ಆಕರ್ಷಣೆಯ ಕೇಂದ್ರ, ಐತಿಹಾಸಿಕ ಪರಂಪರೆಯನ್ನು ಉಳಿಸ್ಕೊಂಬಂದಿರುವಂಥ ಒಂದು ವಿಶೇಷವಾದಂಥ ಸಾಂಸ್ಕೃತಿಕ ನಗರಿ ಅಂತ ಕರಿತೀವಿ ಮೈಸೂರಿನಲ್ಲಿ. ಅಂಥ ಮೈಸೂರಿಗೆ ನಾನು ನನ್ನ ತಾಯಿ ಮನೆಗೆ ವರ್ಷಕ್ಕೊಂದ್ಸರಿ ಹೋಗುತ್ತಿದ್ದೆ. ಹಾಗೆ 4 ವರ್ಷದಲ್ಲಾದಂಥ ಒಂದು ಘಟನೆ ಈಗ ನೆನಪಿಗೆ ಬರ್ತಾ ಇದೆ. ನಾವು 4 ವರ್ಷದಿಂದ ನನ್ನ ಕುಟುಂಬ ಸಮೇತ, ನಾನು, ಮಕ್ಕಳು, ನನ್ನ ಗಂಡ ಎಲ್ಲರೂ ನಮ್ಮ ಮನೆಗೆ ಹೋಗ್ತೀವಿ. ಆ ರಾತ್ರಿ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕಿಬ್ಬೊಟ್ಟೆಯನ್ನು, ನನ್ನ ಗಂಡನಿಗೆ ಅವನ ರಾತ್ರಿ ಇದ್ದಕ್ಕಿದ್ದಂತೆ ವಿಪರೀತವಾದ ಹೊಟ್ಟೆ ನೋವು ಶುರು ಆಗುತ್ತೆ. ಕಿಬ್ಬೊಟ್ಟೆ ಅದರಲ್ಲಿ ಅಂದರೆ ಹೊಟ್ಟೆಯಿಂದ ಕೆಳಭಾಗವನ್ನು ಕಿಬ್ಬೊಟ್ಟೆ ಅಂತ ಕರೀತಾರೆ, ಆ ಕಿಡ್ನಿಗಳಿರೋ ಜಾಗ. ಆ ಕಿಬ್ಬೊಟ್ಟೆಯಲ್ಲಿ ಭಯಂಕರವಾದ ನೋವು, ಎಷ್ಟು ಮಟ್ಟಿಗೆ ಅಂದರೆ ತಾಳ್ಕೊಳ್ಳಿಕ್ಕೆ ಸಾಧ್ಯವಾಗದಂಥ ಅಸಾಧ್ಯವಾದ ನೋವು. ನೋಡಿ, ಕೀರ್ತಿಗೆ ಎಲ್ಲಿಲ್ಲದ ಇದ್ದಕ್ಕಿದ್ದಂತೆ ನನ್ನ ಗಂಡ ಕೀರ್ತಿಗೆ ಎಲ್ಲಿಲ್ಲದ ಕೆಳ ಹೊಟ್ಟೆಯ ನೋವು. ಅದೆಲ್ಲೋ ನೋಡಿ, ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ ಕಿಬ್ಬೊಟ್ಟೆವರೆಗೂ ಹರಡಿ ನಿಂತ ನೋವಿನಿಂದ ಒದ್ದಾಡುತ್ತಿದ್ದರು. ಎಲ್ಲೋ ಬೆನ್ನಿನ ಹಿಂಭಾಗದಲ್ಲಿ ಶುರುವಾಗಿ ಚೊಳಕು ನೇರವಾಗಿ ಬಂದು ಎರಡು ಕಿಡ್ನಿಗಳನ್ನ ಹಿಂಡ್ತಾ ಇತ್ತು. ಆ ಕಿಡ್ನಿಗಳ ಹಿಂಸೆ ಅಥವಾ ಅವನ ಕಿಬ್ಬೊಟ್ಟೆಯ ಹಿಂಸೆ ಯಾವ ಮಟ್ಟಕ್ಕಾಗ್ತಾ ಇದೆಯಪ್ಪ ಅಂದರೆ ಬದುಕದೆ ಬೇಡ, ಪ್ರಾಣ ಮಾಡಬೇಕು ಅನ್ನೋ ಮಟ್ಟಕ್ಕನ ಆಸೆ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಾನೆ. ಅಷ್ಟು ಭಯಂಕರವಾದಂಥ ನೋವು ಅಥವಾ ಸಂಕಟ ಅವನಿಗೆ ಆಗ್ತಾ ಇದೆ. ಬನ್ನಿ ನೋಡಿ, ಅದೆಲ್ಲೋ ಬೆನ್ನ ಹಿಂಬದಿಯಲ್ಲಿ ಹುಟ್ಟಿ, ಬೆನ್ನಿನ ಹಿಂಬದಿಯಲ್ಲಿ ಅದಕ್ಕೆ ಹೇಳ್ತಾರೆ ಬೆನ್ನಿನ ನರಗಳೇ ನುಂಕೊಂಬಿಡ್ತು ಅಂತಾರಲ್ಲ, ನರದಲ್ಲಿ ಹುಟ್ಟಿ ಕಿಬ್ಬೊಟ್ಟೆವರೆಗೂ ಅರಡಿ ನಿಂತ ನೋವಿನಲ್ಲಿ ಒದ್ದಾಡ್ತಾರೆ. ಕಿಬ್ಬೊಟ್ಟೆವರೆಗೂ ಬಂದಿರುವಂಥ ನೋವು, ಅಯ್ಯೋ ಹೊಟ್ಟೆ ನೋವು ಆಗಲ್ಲ ಅಂತ ಒದ್ದಾಡ್ತಾ ಇದ್ದಾರೆ, ಒದ್ದಾಡ್ತಾ ಇತ್ತು. ನೋಡಿ, ಮಿಷನ್ ಆಸ್ಪತ್ರೆಗೆ ಓಡಿದ್ದಾಯಿತು. ಆ ಕ್ಷಣಕ್ಕೆ ಅಲ್ಲಿರುವಂಥ ಕ್ರೈಸ್ತ ಮಿಷನರಿ ಆಸ್ಪತ್ರೆ ಇದೆಯಲ್ಲ, ಆ ಮಿಷನರಿ ಆಸ್ಪತ್ರೆ ಅಂದರೆ ಅವತ್ತಿಗೆ ಸೊಫಿಸ್ಟಿಕೇಟೆಡ್ ಆಸ್ಪತ್ರೆ, ಆಸ್ಪತ್ರೆಗೆ ಓಡಿದ್ರು. ಸರಿ, ಸೋನೋಗ್ರಫಿ ಮಾಡಿ 8 mm ಉದ್ದದ ಮೂತ್ರಪಿಂಡದ ಕಲ್ಲಿದೆ ಎಂದು ತಿಳಿಸಿದರು. ಸೋನೋಗ್ರಫಿ ಮಾಡಿ ಯಾಕೆ ಹೊಟ್ಟೆ ನೋವು ಬರ್ತಾ ಇತ್ತು ಅಂತ ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ, ಓಹೋ ಇವರ ಕಿಡ್ನಿಯಲ್ಲಿ ಸ್ಟೋನ್ ಇದೆ. ಎಷ್ಟು? 8 mm ಲೆಕ್ಕದ ಕಲ್ಲಿದೆ. ಆ ಕಲ್ಲು ಕಿಡ್ನಿಯಲ್ಲಿರೋದ್ರಿಂದ ಅದು ಬಹಳ ಅಪಾಯಕಾರಿ ಮತ್ತು ಆ ಕಿಡ್ನಿಯ ಮೇಲೆ ಒತ್ತಡ ತರುತ್ತೆ. ಆ ನೋವಿಗೆ ಅವರ ದೇಹದ ತುಂಬ ವೇದನೆ ಇದೆ. ಬನ್ನಿ,
8 mm ಉದ್ದದ ಮೂತ್ರಪಿಂಡದ ಕಲ್ಲಿದೆ. ಮೂತ್ರಪಿಂಡ ಅಂದರೆ ಕಿಡ್ನಿ, ಕಿಡ್ನಿ ಒಳಗೆ ಕಲ್ಲಿದೆ ಅಂತ ಗೊತ್ತಾಯಿತು. 2 ದಿನಗಳ ನಂತರ ಶಸ್ತ್ರಚಿಕಿತ್ಸೆಗೆ ದಿನಾಂಕ ನಿಗದಿವಾಯಿತು. ಇವತ್ತೇನಾದರೂ ನೀವು ಅಡ್ಮಿಟ್ ಆಗಿಬಿಟ್ರೆ ಡಾಕ್ಟರ್ ಇಲ್ಲ, ಯಾಕೆಂದರೆ ಸ್ಪೆಷಲಿಸ್ಟೇ ಬರಬೇಕು, ಅದಕ್ಕೆ ಆಪ್ರೇಷನ್ ಮಾಡಬೇಕು. ಆಪ್ರೇಷನ್ ಸ್ಪೆಷಲಿಸ್ಟ್ ಬರೋದು ಇನ್ನೂ 2 ದಿವಸ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಸಹಜವಾಗಿ ಶಸ್ತ್ರಚಿಕಿತ್ಸೆ ಮಾಡೋಕ್ಕಾಗಲ್ಲ ಅಂತ 2 ದಿನಕ್ಕೆ ದಿನಾಂಕ ನಿಗದಿಯಾಯಿತು. ನೋವು ಕಡಿಮೆ ಮಾಡಲು ಮಾತ್ರೆ ಕೊಟ್ಟು ಕಳಿಸಿದ್ರು. ಒಂದು ಕೆಲಸ ಮಾಡಿ, ಈ ಮಾತ್ರೆಗಳನ್ನ ಕೊಡ್ತೀವಿ ಇವತ್ತು, ನಾಳೆ ತಗೊಳ್ಳಿ, ನಾಡು ಬಂದು ಅಡ್ಮಿಟ್ ಆಗಿ ಖಂಡಿತ ಡಾಕ್ಟರ್ ಬಂದಿರ್ತಾರೆ, ಆಗ ನಿಮ್ಗೆ ಏನು ಬೇಕೋ ಅದು ಒಳ್ಳೆಯದಾಗುತ್ತೆ. ಖಂಡಿತ ನೀವು ಈ ಒಂದು ಸ್ಟೋನೋಗ್ರಫಿ ಒಂದು ಮೆಥಡಲ್ಲಿ ನಮ್ಗೆ ಗೊತ್ತಾಗಿರೋ 8 mm ಕಲ್ಲನ್ನ ನಾವು ಆಪ್ರೇಷನ್ ಮಾಡೋದ್ರ ಮೂಲಕ ಆ ಕಲ್ಲನ್ನು ತಗೊಂಡ್ರೆ ಖಂಡಿತ ನಿಮ್ಮ ಗಂಡ ಮೊದಲು ಥರ ಆಗ್ತಾರೆ ಅಂತ ನಿಮ್ಮ ಚಂದ ಅವ್ರಿಗೆ ಧೈರ್ಯದಲ್ಲಿ ಕಳಿಸಿ ಬನ್ನಿ. ಮಾತ್ರೆ ತೆಗೆದುಕೊಂಡು ನನ್ನವರು ಮಲಗಿದ್ದಂತೆ ನಾನು ಮನೆಯಿಂದ ಹೊರಬಿದ್ದೆ. ಇನ್ನು ಮಾತ್ರೆ ತೊಗೊಂಡ್ರು ನನ್ನ ಗಂಡ, ಯಾಕೆಂದರೆ ಒಂದಷ್ಟು ನೋವಿತ್ತು, ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಕೊಟ್ಟು ನೋವು ಕಡಿಮೆ ಆಗೋದ್ರೆ ಪೇನ್ ಕಿಲ್ಲರ್ ಕೊಟ್ಟಿದ್ರು, ಸರಿ ಮನೆಗೆ ಬಂದ ಮೇಲೆ ಮಾತ್ರೆ ಕೊಡಲಿಕ್ಕೆ ಹೇಳಿದ್ರು, ಮಾತ್ರೆ ಕೊಟ್ಟೆ. ಏನು ರೀ ಈಗ ಹೆಂಗಿದೆ ನೋವು, ಅಂದರೆ ನೋವೇನು ಕಾಣಿಸ್ತಿಲ್ಲ, ನಿದ್ದೆ ಬರ್ತಾ ಇದ್ದ, ನೀವು ಮಲಿಕೊಳ್ಳಿ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ನಾನು ಮನೆಯಿಂದ ಹೊರಬಿದ್ದೆ. ಹಾಗಾದರೆ ನೇಮಿಚಂದ್ರ ಅವರು ಮನೆಯಿಂದ ಯಾಕೆ ಹೊರಬಿದ್ದರು, ಅವರು ಹೊರಬಿಡಲಿಕ್ಕೆ ಕಾರಣ ಏನು ಅನ್ನುವಂಥ ವಿಚಾರಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ವಂದನೆಗಳು.